ಗುಂಡ್ಲುಪೇಟೆ ತಾಲೂಕಿನ ಆ ಗ್ರಾಮದಲ್ಲಿ ಕೃಷಿ ಯಂತ್ರಗಳು ತುಕ್ಕು ಹಿಡಿತಾ ಇರುವಂತ ಒಂದು ದೃಶ್ಯ ಅಂದ್ರೆ ಈ ಒಂದು ಸಂಬಂಧಪಟ್ಟಂತ ಒಂದು ಸುದ್ದಿ ಬರ್ತಾ ಇದೆ ಬನ್ನಿ ನೋಡೋಣ ಎಸ್ ತುಕ್ಕು ಹಿಡಿತಿರೋ ಕೃಷಿ ಯಂತ್ರಗಳು ಅಳ್ಳ ಹಿಡಿಯಿತೆ ಕೃಷಿ ಯಂತ್ರಧಾರಿ ಯೋಜನೆ ಆರು ತಿಂಗಳಿಂದ ನಿಷ್ಕ್ರಿಯವಾಗಿರುವ ಕೃಷಿ ಯಂತ್ರಧಾರಿ ಕೇಂದ್ರ ಧೂಳಿನಿಂದ ಕೂಡಿದ ಟ್ರ್ಯಾಕ್ಟರ್ಗಳು ತುಕ್ಕು ಹಿಡಿದಿರೋ ಯಂತ್ರಗಳು ಸರ್ಕಾರದ ಈ ಒಂದು ಯೋಜನೆಗಳು ಯಾಕೆ ತುಕ್ಕಿಡಿತಾ ಇದೆ ಅನ್ನುವಂತ ಪ್ರಶ್ನೆ ಮಾಡ್ರಳ್ಳಿ ಗ್ರಾಮದಲ್ಲಿರುವ ಕೃಷಿ ಯಂತ್ರಧಾರಿ ಕೇಂದ್ರದ ಸ್ಥಿತಿಯನ್ನ ಈಗ ಅಮೋಕ್ ಟಿವಿ ಬಟಾಬೈಲ್ ಮಾಡಲು ಹೊರಟಿರುವಂತದ್ದು ಕೃಷಿ ಉಪಕರಣ ಬಾಡಿಗೆ ಸೇವಾ ಕೇಂದ್ರದಲ್ಲಿ ಇರುವಂತದ್ದು ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಳ್ಳಿ ಕೃಷಿ ಯಂತ್ರಧಾರಿ ಕೇಂದ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಯಂತ್ರಗಳು ಸರ್ವನಾಶ ಆಗ್ತಾ ಇದೆ ಖಾಸಗಿ ಏಜೆನ್ಸಿ ಅಸರ್ಮಪಕ ನಿರ್ವಹಣೆಯನ್ನ ತೋರ್ತಾ ಇರುವಂತದ್ದು ಇಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಅನುಕೂಲಕ್ಕೆ ಈ ಯೋಜನೆಯನ್ನು ತರಲಾಗಿರುವಂತದ್ದು ಸರ್ಕಾರದ ಯೋಜನೆಗೆ ಎಳ್ಳು ನೀರು ಬಿಡಲಾಗ್ತಾ ಇದೆಯಾ ಇಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಳ್ಳಹಿಡಿಯಿತೆ ಉಪಯೋಗಕ್ಕೆ ಬಾರದ ಸ್ಥಿತಿಗೆ ತಲುಪಿದ್ದಾವೆ ಈಗ ಆ ಒಂದು ಯಂತ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ವರ್ಷ ಏಜೆನ್ಸಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಅಂತ ಮಾಹಿತಿ ದೊರಕ್ತಾ ಇದೆ ಮಾಲೀಕರಿಗೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಿಂದ ನೋಟಿಸ್ ಕೊಟ್ಟಿರುವಂತದ್ದು 7 ದಿನದೊಳಗೆ ಸಮಾಜಾಯಿಷಿ ನೀಡುವಂತೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಕೋಟ್ಯಾಂತರ ರೂಪಾಯಿ ಬೆಲೆಬಾಳುವಂತ ಒಂದು ಕೃಷಿ ಯಂತ್ರಧಾರಿಗಳು ಇಲ್ಲ ತಕೊಂಡ ಹೋಗಬೇಡ ಈಗ ತುಕ್ಕು ಹಿಡಿದಿದ್ದಾವೆ ಅಂದ್ರೆ ಏನರ್ಥ ರೈತರಿಗೆ ದೊರಕಬೇಕಾದಂತ ಒಂದು ಯಂತ್ರಧಾರಿಗಳು ಈಗ ಬೀದಿಪಾಲಾಗಿರುವಂತದ್ದು ತುಕ್ಕು ಹಿಡಿತಾ ಇರುವಂತದ್ದು ನೀವು ತುಕ್ಕಿಡಿಯಕ್ ಬಿಟ್ಟಿದ್ದೀರಾ ಅಂದ್ರೆ ಈ ಯಂತ್ರಧಾರಿಗಳನ್ನ ರೈತರಿಗೂ ಅನುಕೂಲ ಇಲ್ಲ ಈ ಕಡೆ ತಾವು ಕೂಡ ಏನು ಬಳಸಿಕೊಂಡಿಲ್ಲ ಕಣ್ಮುಚ್ಚಿ ಕುಳಿತಿರುವಂತ ಅಧಿಕಾರಿಗಳಿಗೆ ಯಾವಾಗ ಕಣ್ ತೆರೆಸುವಂತ ಕೆಲಸ ಆಗುತ್ತೆ ಮಾಡ್ರಳ್ಳಿ ಕೃಷಿ ಯಂತ್ರಧಾರಿ ಕೇಂದ್ರದಲ್ಲಿ ಈ ಒಂದು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ನೀವು ಈ ಒಂದು ಕೇಂದ್ರದಲ್ಲಿ ಕೃಷಿ ಯಂತ್ರಗಳು ತುಕ್ಕಿ ಹಿಡಿದಿದ್ದಾವೆ ಗೇಟ್ ಕೂಡ ತುಕ್ಕಿ ಹಿಡಿದಿದೆ ಅಂದ್ರೆ ಪುಣ್ಯ ತುಂಬ್ರು ಗೇಟ್ ಕೂಡ ಓಪನ್ ಮಾಡಿಲ್ಲ ಈ ತರ ದಿವ್ಯ ನಿರ್ಲಕ್ಷ್ಯ ಯಾಕೆ ರೈತರಿಗೆ ಅನುಕೂಲ ಆಗಬೇಕಾದಂತ ವಸ್ತುಗಳನ್ನು ನೀವು ತುಕ್ಕಿ ಹಿಡಿಯಕ್ ಬಿಟ್ಟಿದ್ದೀರಾ ಅಂದ್ರೆ ಇದು ರೈತರಿಗೆ ಅನ್ಯಾಯ ಮಾಡಿರುವಂತದ್ದು ನಮ್ಗೆ ಟ್ರ್ಯಾಕ್ಟರ್ ಸರ್ವಿಸ್ ಇಲ್ಲ 4 ತಿಂಗಳಿಂದ ಸರ್ವಿಸ್ ಇಲ್ಲ ಅಲ್ಲಿ ವರ್ಷ ಆಗ್ಲಿ ಸರ್ವಿಸ್ ಮಾಡ್ತಾ ಇಲ್ಲ ಸರ್ ಇಲ್ಲಿ ಅದರಿಂದ ಇಲ್ಲಿ ಇಲ್ವಲ್ಲ ನಮ್ಗೆ 200 ರೂಪಾಯಿ ಡಿಫ್ರೆನ್ಸ್ ಇತ್ತು ರೈತರಿಗೆ ಅನಾನುಕೂಲ ಬಾಲಿ ಕೊಟ್ಟು ನಾವು ಬಂದು ಎಲ್ಲ ರೈತರು ಅಲ್ಲಿ ಹೋಗ್ತಾರೆ ಸರ್ ಚೆನ್ನಾಗಿ ತೊಂದರೆ ಇಲ್ಲಿಂದ ನಮ್ಗೆ ಬೇರೆ ಕಡೆ ಸರ್ಕಾರದ ಎಲ್ಲ ಸವಲತ್ತುಗಳೆಲ್ಲ ತಗೊಂಡಿವ್ರು ಏನೇನೋ ಮಾಡ್ಕೊಂಡು ನಮ್ಗೆ ರೈತರಿಗೆ ಒಂಚೂರು ಸ್ವಲ್ಪ ಸರ್ವಿಸ್ ಕೊಡ್ತಾರೆ ಸರ್ ಇಲ್ಲಿ ಆಮೇಲೆ ಮೀಟರ್ ಮೇಂಟೆನೆನ್ಸ್ಗಳೆಲ್ಲ ಇದೆ ಎಲ್ಲ ಏನು ಅವ್ರವ್ರ ಅನುಕೂಲಕ್ಕಾಗಿ ಮಾಡ್ಕೊಂಡಿವ್ರು ನಮ್ಗೆ ಭಾಗದ ರೈತರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಇದೆ ಇದು ಇದು ನೆಮ್ಕೊಂಡು ಬರ್ತಾರ ಹೋಗ್ತಾರ ಕಳಿಸ್ತೀವಿ ಅಂತಾರ ಕಳಿಸಲ್ಲ ಒಂದಿನೂ ಓಪನ್ ಮಾಡಲ್ಲ ಸರ್ ಇಲ್ಲಿ ಬಾಡಿಗೆ ಕೊಟ್ಟಿರುವಂತ ಬಾಡಿಗೆಯಿಂದ ಅಡಿ ಅವ್ರು ಹೋಗ್ತಾ ಇಲ್ಲ ಅದು ಟೈಮ್ ಕ್ಲೋಸ್ ಆಗಿದೆ ಅಂತ ಅಂತಂತ ಹೇಳ್ತಾ ಇದಾರೆ ಬರ್ತಾನೆ ಇಲ್ಲ 4 ತಿಂಗಳು ಎಲ್ಲ ತೊಕ್ಕಿಟ್ಟಿದೆ ಗಾಡಿ ಎಲ್ಲ 6 ತಿಂಗಳಿಂದ JD ಅವ್ರು ಬಂದು AD ಅವ್ರು ಬಂದು ಎಲ್ಲಾ ರೀತಿ ಕಂಪ್ಲೇಂಟ್ ಆಗಿದ್ರು ಏನು ಉಪಯೋಗ ಆಯ್ತಾ ಇಲ್ಲ ರೈತರಿಗೆ ಸರ್ಕಾರದಿಂದ ಹೇಳ್ತಾ ಇದೆ ತುಂಬಾ ಉಪಯೋಗ ಆಯ್ತಾ ಇದೆ ಅಲ್ಲಿ ಬೇರೆ ಕಡೆ 1000 1200 ಕೊಟ್ರೆ ಇಲ್ಲಿ 750 ರೂಪಾಯಿಗೆ 800 ರೂಪಾಯಿ ಹೊಡಿತೀವಿ ಅಂತ ಹೇಳ್ತಾರೆ ಆದ್ರೆ ಕಂಟಿನ್ಯೂಸ್ 6 ತಿಂಗಳಿಂದ ಒಂದು ಚೂರು ಬೀಗ ತೆಗೆದಿಲ್ಲ ಯಾರಿಗೂ ಸರ್ವಿಸ್ ಕೊಡ್ತಾ ಇಲ್ಲ ತುಂಬಾ ಅನ್ಯಾಯ ಆಯ್ತಾ ಇದೆ ಇದ್ರ ವಿರುದ್ಧ ತುಂಬಾ ಸಲ ಪ್ರತಿಭಟನೆ ಮಾಡಿದೀವಿ ತುಂಬಾ ಇಶ್ಯೂಸ್ ಆಗಿದೆ ಯಾರು ಕೂಡ ಕಣ್ಣೆತ್ತಿ ನೋಡ್ತಾ ಇಲ್ಲ ಈ ಭಾಗದ ಕೃಷಿ ಯಂತ್ರಧಾರ ಇಲಾಖೆ ಮಾತ್ರ ಎಲ್ಲಾ ಮೆಟೀರಿಯಲ್ಸ್ ಎಲ್ಲ ಇವೆ
ಆದ್ರೆ ಉಪಯೋಗ ಒಂದು ಬರ್ತಾ ಇಲ್ಲ ಯಾರ್ಯಾರಿಗೆ ಬೇಕೋ ಯಾರ್ಯಾರು ಇಷ್ಟ ಬೇಕೋ ಅವ್ರಿಗೆ ಮಾತ್ರ ಕೊಡ್ಬೋದು ಆತರ ಮಾಡ್ಕೊಂಡು ತಮ್ಮ ಬೇಕಾದಾಗ ಬಿಲ್ಗಳು ಮಾಡ್ಕೋಬಹುದು ಎಲ್ಲನೂ ಬೇಕಾದಾಗ ಮಾಡ್ಕೊಂಡು ಎಲ್ಲ ಹಾಳಾಗಿ ಎಕ್ಕುಟೋಗಿವೆ ಎಲ್ಲವೇ ನಾವು ಬೇಕಾದಷ್ಟು ಹೇಳಿದೀವಿ ಎಲ್ಲನೂ ನಾವು ಪ್ರತಿ ಒಬ್ಬರನ್ನು ಕರೆಸಿ ಇಲಾಖೆ ವರ್ಸು ಎಲ್ಲರನ್ನೂ ಇದು ಮಾಡಿದೀವಿ ಆದರೂ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅದೇನೋ ಅಂತ ಗೊತ್ತಾಯ್ತಿಲ್ಲ ನಮ್ಗೆ ಆಗ್ತಾ ಇರೋ ಅನ್ಯಾಯ ಕಣ್ಣು ಕಾಣ್ತಾ ಇಲ್ಲ ಅನ್ನಗದೆ ಅವ್ರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಅಧಿಕಾರಿಗಳ ನಿಷ್ಪಕ್ಷ ಪಾತ ಅನಿಸ್ತಾ ಇದೆ ಅಥವಾ ಬೇರೆ ಕಡೆ ಅಧಿಕಾರಿಗಳು ತೆಗೆದು ನೋಡ್ತಾ ಇಲ್ಲ ಈ ಕಡೆ ಯಾಕೆ ಇಟ್ಕೊಂಡಿದ್ದಾರೆ ಯಾಕೆ ಕೋಟಿ ಗಟ್ಟಲೆ ಇಲ್ಲಿಗೆ ಇನ್ವೆಸ್ಟ್ ಮಾಡಿದಾರೆ ಇಲ್ಲಿ ಯಾಕೆ ಮಾಡಿದಾರೆ ಅಂತ ಗೊತ್ತಾಯ್ತಾ ಇಲ್ಲ ಇದರಿಂದ ಈ ಕೃಷಿ ಇಲಾಖೆಯಿಂದ ಇಲ್ಲಿ ಗಾಡಿ ಬಿಡಿದಾರಲ್ಲ ನಮ್ಮೂರ್ಗೊಂದು ಗಾಡಿ ಕೊಡಿದ್ದಾರೆ ಎಷ್ಟೋ 7 ರಿಂದ 8 ಸಾವಿರ ತಗೋಬೋದು ತಿಂಗಳಿಗೆ ಅದೇ ನಾವು ಬೇರೆಯವ್ರ ಒಬ್ರು ಕೇಳಕ್ ಬರ ಈಗ ಅವರು ಏನೋ ಅಡ್ಜಸ್ಟ್ ಮೀಟಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಅವರು ಯಾರೋ ನಗರದವ್ರೇ ಇವ್ರವ ಅಡ್ಜಸ್ಟ್ ಮೀಟಿಂಗ್ ಮಾಡ್ಕೊಬಿಟ್ಟು ನಮ್ಗೆ 15,000 ಹೇಳ್ತಾ ಇದ್ದೀನಿ ಅವನು ಯಾರೋ ಯಾರೋ ನಗರದವನು ಹೆಸರು ಗೊತ್ತಿಲ್ಲ ಸರಿಗೆ ಬೀಗ ಹಾಕ್ಬಿಟ್ಟು ಹೋಗಿದ್ದಾರೆ ಫೋನ್ ಮಾಡ್ರ ರಿಷನು ಮಾಡ್ತಾ ಇಲ್ಲ ಇಲ್ಲಿಗೆ ಬಂದು ನಮ್ಗೆ ಬಾಡಿಗೆ ಏನಕ್ಕೆ ಕೊಡ್ತಾ ಇಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬಂದು ಮೀಟರ್ನ ಬರ್ಕೋಯ್ತಾರೆ ಒಂದು ಗಾಡಿ ಓಡ್ತಾಲ್ಲ ಬೆಂಡಿಗಳಲ್ಲಿ ಅದು ಮೀಟರ್ ಬರ್ಕೋಯ್ತಾರೆ ಅದ್ರ ಮುಖಾಂತರ ಸರ್ಕಾರದಲ್ಲಿ ಏನು ಬರ್ತದೋ ಅದು ತಗೊಂಡು ಲೂಟಿ ಹೊಡ್ತಾರೆ ಇವರು ಒಂದು 3-4 ಜನ ಸೇರ್ಕೊಬಿಡ್ತಾರೆ ಇವರು ಇವ್ರು ಸೇರ್ಕೊಂಡು ಹಿಂಗೆ ಮಾಡ್ತಾರೆ ಇದಕ್ಕೆ ಏನಾದ್ರು ಒಂದು ಪರಿಹಾರನ ಕೊಡಿಸಿ ಅಂತಂದ್ರು ನಾವು ನಿಮ್ಮ ಇಲ್ಲಿ ಪರಿಹಾರ ಎಸ್ ಇದ್ರ ಬಗ್ಗೆ ಸ್ವತಃ ರೈತರಾಗಿರುವಂತಹ ಮಹೇಂದ್ರ ವೀರನಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದಿ ದಯಮಾಡಿ ಸರ್ ಕೇಳಿಸ್ತಾ ಇದೆಯಾ ಯಾಕೆ ಸರ್ ಈ ಒಂದು ಕೃಷಿ ಯಂತ್ರಗಳನ್ನ ತುಕ್ಕಿಡಿಯೋದಕ್ಕೆ ಬಿಟ್ಟಿದ್ದಾರೆ ಅಧಿಕಾರಿಗಳು ಇದಕ್ಕೆ ನೀವು ಗಮನಕ್ಕೆ ತಂದಿದ್ದೀರಾ ಅಧಿಕಾರಿಗಳ ಗಮನಕ್ಕೆ ಆದ್ರೂ ಕೇರ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಇದನ್ನ ಸಮರ್ಪಕವಾಗಿ ರೈತರಿಗೆ ಕೊಡ್ಬೇಕಾಗಿತ್ತಲ್ವಾ ಯಾಕೆಂದ್ರೆ ಮಳೆ ಬರ್ತಾ ಇದೆ ಈಗಾಗ್ಲೇ ಕೃಷಿ ಚಟುವಟಿಕೆಗಳು ಆರಂಭವಾಗಿದೆ ಎಲ್ಲೆಡೆ ಈಗ ಕೊಡೋದ್ ಬಿಟ್ಟು ಇನ್ಯಾವ ಕೊಡ್ತಾರಂತೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಗಮನ ಹರಿಸ್ಲಿಲ್ಲ ಅಂದ್ರೆ ಪ್ರತಿಭಟನೆ ಏನಾದ್ರೂ ಮಾಡುವಂತ ಸನ್ನಿವೇಶ ಇದೆಯಾ ಓಕೆ ಈಗ ಈಗ ಗೇಟ್ ಕೂಡ ಅಲ್ಲಿ ತುಕ್ಕಿಡ್ದಿರುವಂತದ್ದು ಗೇಟ್ ಕೂಡ ಓಪನ್ ಮಾಡಿದ್ವಾ ಅವರು ಓಪನೇ ಮಾಡಿಲ್ಲ ಎಷ್ಟಿನಿಂದ ಈಗಿದೆ ಮಹೇಂದ್ರ ಅವರು 4-5 ತಿಂಗಳಿಂದಲೂ ಇದೇ ತರ ಇದೆ ಅಧಿಕಾರಿಗಳು ಬರ್ತಾರೆ ಹೇಗೆ ಅಲ್ಲಿಗೆ ಕಚೇರಿಗೆ ಅಧಿಕಾರಿಗಳು ಕೂಡ ಬರ್ತಾ ಇಲ್ವಾ ಎಸ್ ಅಮೋಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ಮಹೇಂದ್ರ ಅವರೇ ನೋಡಿ ಎಷ್ಟು ಕೇರ್ಲೆಸ್ ಅಧಿಕಾರಿಗಳು ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಿಮ್ಮೆಲ್ಲರಿಗೂ ಕೂಡ ಮಾನವೀಯತೆ ಅನ್ನುವಂಥದ್ದು ಇದೆಯಾ ಅನ್ನುವಂಥದ್ದು ಸರ್ಕಾರದ ಸಂಬಳಗಳು ಯಾಕೆ ತಗೊಳ್ತೀರಾ ನೀವು ಆ ತಗೊಳ್ಳೋದಕ್ಕೆ ಮನಸ್ಸೇ ಆಗಾದ್ರೂ ಬರುತ್ತೆ ನಿಮಗೆ ಅಲ್ಲಿ ಭೇಟಿನೇ ಕೊಡಲ್ಲ ನೀವು ಕಚೇರಿಗೆ ಹೋಗಲ್ಲ ಅಂದಮೇಲೆ ನಿಮಗೆಲ್ಲರಿಗೂ ಕೂಡ ಅಧಿಕಾರಿಗಳು ಅನ್ನುವಂಥ ಪಟ್ಟ ಬೇರೆ ಕೇಡು ತುಕ್ಕಿಡಿ ಎದಕ್ಕೆ ಬಿಟ್ಟಿದ್ದೀರಲ್ರಿ ಎಂಥ ಎಂಥ ವಸ್ತುಗಳು ನೋಡ್ರಿ ಅಲ್ಲಿ ರೈತರು ಪರದಾಡ್ತಾ ಇದ್ದಾರೆ ನಿಮ್ಮ ಮನೆಯದೇನಾದರೂ ತಂದ್ಬಿಟ್ಟು ಏನಾದರೂ ಕೊಡ್ತೀರಾ ಈ ಬಗ್ಗೆ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಬೇಕು ನೋಡ ಕಾದ್ ನೋಡ್ಬೇಕಾಗುತ್ತೆ ಎಸ್ ಇದ್ರ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಪ್ರವೀಣ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ಗಮನಿಸ್ತಾ ಇದೀರಾ ನೀವು ಸುದ್ದಿಯನ್ನ ಮಾಡ್ರಹಳ್ಳಿ ಗ್ರಾಮದಲ್ಲಿ ಇರುವಂತಹ ಕೃಷಿ ಯಂತ್ರಧಾರಿ ಕೇಂದ್ರದ ಪರಿಸ್ಥಿತಿ ಬಗ್ಗೆ ತಮಗೆ ಗೊತ್ತಿದೆಯಾ ಸರ್ ಗೊತ್ತಿದೆ ಸರ್ ಗೊತ್ತಿದೆ ಓಪನ್ ಮಾಡಿ ಈಗ ಒಂದು 15 ಡೇಸ್ ಇಂದ ಸ್ವಲ್ಪ ಕ್ಲೋಸ್ ಮಾಡಿದ್ರು ಸರ್ ಅಂದ್ರೆ ಅಲ್ಲಿ ಸಂಸ್ಥೆಯವರು ಯಾರು ಬಂದು ಮಾಡ್ತಾ ಇದ್ರು ಮತ್ತೆ ಅವ್ರಿಗೆ ಮತ್ತೆ ಇವ್ರು ಯಾರಿಗೆ ಬಾಡಿಗೆ ಕೊಟ್ಟಿದ್ರು ಇವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಅದು ಶಿಫ್ಟ್ ಮಾಡ್ಬೇಕಾಯ್ತು ಸರ್ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ
ನಾಲ್ಕು ತಿಂಗಳಿಂದ ಓಪನ್ ಮಾಡಿಲ್ಲ ಅಂತ ಈಗ ತಾನೇ ರೈತರು ಮಹೇಂದ್ರ ಅವರು ಮಾತನಾಡ್ತಾ ಈಗ ಹೇಳಿರುವಂತ ವಿಚಾರ ಉಪಯೋಗಿಸ್ಕೊಂಡಿದ್ದಾರೆ ಈ ಕಳೆದ ಮೂರ್ ತಿಂಗಳಿಂದ ಏನು ಅವರು ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಈಗಾಗೂ ಅಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ರೈತರನ್ನ ಬಿಡ್ತಾ ಇಲ್ಲ ಅಂತ ಸರ್ ಹಂಗಾಗಿ ಮಂಗಳವಾರ ಕೂಡ ಸಂಸ್ಥೆ ಜೊತೆ ಮಾತಾಡಿದ್ವಿ ಮಂಗಳವಾರ ಕೂಡ ಅದನ್ನ ಬೇರೆ ಕಡೆ ಪಕ್ಕದಲ್ಲೇ ಶಿಫ್ಟ್ ಮಾಡ್ಲಿಕ್ಕೆ ಹೇಳಿದ್ವಿ ಸರ್ ಅದ್ರ ಒಪ್ಪಿದ್ರೆ ಸರ್ ಸೋಮವಾರ ಮೀಟಿಂಗ್ ಇದೆ ಸರ್ ಅವ್ರ ಸಿ ಎಸ್ ಎಸ್ ಅವ್ರನ್ನ ಕೈದಾ ಇದೆ ಸೊ ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ ಈಗ ಆಲ್ರೆಡಿ ಒಂದ್ಸರಿ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಸರ್ ಅದನ್ನ ಅಲ್ಲ ಬಾಳ್ಕೆಗೆ ಬರ್ತಾವ ಅವೆಲ್ಲ ಯಂತ್ರಗಳು ಏನು ಆಗಿಲ್ವಾ ಸರ್ ಬಾಳ್ಕೆಗೆ ಬರ್ತಾವ ಸರ್ ಟ್ರ್ಯಾಕ್ಟರ್ ಗಳಿದೆ ಸರ್ ಎಲ್ಲ ಇದೆ ಸರ್ ಮಂಗಳವಾರ ಶುರು ಮಾಡ್ತೀವಿ ಅಂತ ಭರವಸೆ ನೀಡ್ತಾ ಇದ್ದೀರಾ ಓಕೆ ಈಗ ಅಲ್ಲಿ ಯಾವುದೇ ಯಂತ್ರಗಳು ತುಕ್ಕು ಹಿಡ್ದಿಲ್ವಾ ಯಂತ್ರಗಳು ಯಾವುದು ಕೂಡ ತುಕ್ಕು ಹಿಡ್ದಿಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಸರ್ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಡೌನ್ ಇಂಪ್ಲಿಮೆಂಟ್ಸ್ ಯಾವುದು ಕಲ್ಟಿವೇಟರ್ ಎಲ್ಲ ಇದೆ ಸರ್ ರೋಟೋವೇಟರ್ ಗಳೆಲ್ಲ ಯೂಸ್ ಆಗ್ತಿದೆ ಅದು ಮಂಗಳವಾರ ಸ್ವಲ್ಪ ಜಾಗ ಸ್ವಲ್ಪ ಡಿಸ್ಪ್ಯೂಟ್ ಆದ್ರಿಂದ ಸ್ವಲ್ಪ ಸ್ಲೋ ಆಗಿದೆ ಸರ್ ಅದು ಮಂಗಳವಾರ ಅದನ್ನ ಶಿಫ್ಟ್ ಮಾಡ್ತೀನಿ ಅಂತ ಸಂಸ್ಥೆ ಕೂಡ ಹೇಳಿದಾರೆ ಆ ಶಿಫ್ಟ್ ಆದ ಕೂಡಲೇ ಅದನ್ನ ರನ್ ಮಾಡ್ತೀವಿ ಸರ್ ಅದನ್ನ ಮಂಗಳವಾರ ಇದ್ರ ಒಂದು ವಿಚಾರವಾಗಿ ನಮ್ಮ ಪ್ರತಿನಿಧಿಯು ಕೂಡ ಫಾಲೋ ಅಪ್ ಮಾಡ್ತಾರೆ ಮಂಗಳವಾರ ಇದೆಲ್ಲದಕ್ಕೂ ಕೂಡ ಖಂಡಿತ ಸರ್ ಖಂಡಿತ ಅಂತ್ಯವನ್ನ ನೀವು ಆಡಬೇಕು ಓಕೆನಾ ಖಂಡಿತ ಸರ್ ಖಂಡಿತ ಓಕೆ ಧನ್ಯವಾದ ಅಮೋಕ್ ಟಿವಿ ಜೊತೆ ಮಾತನಾಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಮಂಗಳವಾರದವರೆಗೂ ಕೂಡ ಗಡುವನ್ನು ತೆಗೆದುಕೊಂಡಿದ್ದಾರೆ ನೋಡೋಣ ಕಾದು ನೋಡೋಣ